ಕಳೆದ ತರಗತಿಯಲ್ಲಿ ಎರಡನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಲ್ಲಿ ಬಂದು ತುಷ್ಟಿಗುಣ ಅಂತ ಕರೆಯಲ ತುಷ್ಟಿಗುಣದ ಪ್ರಕಾರಗಳು, ತುಷ್ಟಿಗುಣ ಮತ್ತು ತೃಪ್ತಿಗೆ ಇರತಕ್ಕಂಥ ವ್ಯತ್ಯಾಸಗಳು ಮತ್ತು ತುಷ್ಟಿಗುಣದ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆ, ಸೊ ಇಂದಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ ಎರಡನೇ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಸೊ ಏನು ಮುಂದುವರೆದ ಭಾಗ ಇದೆ ಅಂತಂದರೆ ಇಲ್ಲಿ ಮುಂದೆ ಸಿಗುವಂಥ ತುಷ್ಟಿಗುಣ ನಿಯಮ. ಸೊ ಈ ಒಂದು ನಿಯಮದ ಕುರಿತಾಗಿ ನಾವು ಈ ಕ್ಲಾಸಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಓಕೆ, ಇಲ್ಲಿ ನೋಡಿ ಏನು ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ. ಅದಕ್ಕೂ ಬಿಫೋರ್ ನಾವು ಏನು ಮಾಡೋಣ, ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮವನ್ನು ಪರಿಚಯ ಮಾಡ್ಕೊಂಡು ತಿಳ್ಕೊಳ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮವನ್ನು ಮೊಟ್ಟ ಮೊದಲನೇ ಬಾರಿ ನಮಗೆ ಪರಿಚಯ ಮಾಡಿದ್ರು ಯಾರಪ್ಪ ಅಂತಂದರೆ ಗೋಸೆನ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರೊಬ್ಬರು ಏನು ಮಾಡ್ತಾರೆ, ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮವನ್ನು ನಮಗೆ ಮೊಟ್ಟ ಮೊದಲನೇ ಬಾರಿಗೆ ಪರಿಚಯ ಮಾಡ್ಕೊಡ್ತಾರೆ. ಸೊ ಹಾಗಾಗಿ ನಾವು ಆ ಒಂದು ನಿಯಮಕ್ಕೆ ಗೋಸೆನರ ಪ್ರಥಮ ನಿಯಮ ಅಂತಲೂ ಕರಿತೀವಿ. ಓಕೆ, ಬಟ್ ನೆಕ್ಸ್ಟ್ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮವನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂತಂದರೆ ಆಲ್ಫ್ರೆಡ್ ಮಾರ್ಷಲ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಒಟ್ಟು ನಾವು ಇಬ್ಬರು ಅರ್ಥಶಾಸ್ತ್ರಜ್ಞರನ್ನು ನೋಡ್ತೀವಿ. ಫಸ್ಟ್ ಒನ್ ಯಾರಪ್ಪ ಅಂದ್ರೆ ಗೋಸೆನ, ಎರಡನೇವರು ಆಲ್ಫ್ರೆಡ್ ಮಾರ್ಷಲ್. ಘೋಷನ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞರು ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮವನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ, ಬಟ್ ಅದನ್ನು ಅಭಿವೃದ್ಧಿಪಡಿಸಲ್ಲ. ಅಭಿವೃದ್ಧಿಪಡಿಸೋದು ಅಥವಾ ಡೆವಲಪ್ ಮಾಡೋದು ಯಾರಪ್ಪ ಅಂತಂದರೆ ಮಾರ್ಷಲ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು. ಆ ಇಬ್ಬರು ಅರ್ಥಶಾಸ್ತ್ರಜ್ಞರ ಒಂದು ಕೊಡುಗೆ ಏನಾಗಿದೆ ಈ ಒಂದು ನಿಯಮಕ್ಕೆ ಇದೆ ಅಂತ ಹೇಳ್ಬೋದು. ಓಕೆ, ಇವಾಗ ನಾವೇನು ಮಾಡೋಣ, ಮೀನಿಂಗನ್ನು ತಿಳ್ಕೊಳ್ತಾ ಬರೋಣ. ಸೊ ಏನು ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಅಂದರೆ ಹೆಸರಲ್ಲೇ ಇದೆ, ಆ ಒಂದು ಸಿದ್ಧಾಂತ ಏನೈತಲ್ಲ ಅದು ಟೈಟಲಲ್ಲೇ ಇದೆ. ಸೀಮಾಂತ ದೃಷ್ಟಿಕೋನ ಏನಾಗುತ್ತೆ, ಬರ್ಬರ್ತಾ ಇಳಿಮುಖವಾಗುತ್ತೆ. ಓಕೆ, ಅದನ್ನು ನಾನು ಇವಾಗ ನಿಮ್ಮ ಡೆಫಿನೇಷನ್ ಕೊಡ್ತೀನಿ ನೋಡಿ. ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಅಂತಂದರೆ ಯಾವುದೇ ಒಂದು ವಸ್ತುವನ್ನು ನಿರಂತರವಾಗಿ ಸೇವನೆ ಮಾಡ್ತಾ ಬಂದಂತೆಲ್ಲ ಆ ವಸ್ತುವಿನಿಂದ ಸಿಗುವ ದೃಷ್ಟಿಕೋನದ ಪ್ರಮಾಣ ಬರ್ಬರ್ತಾ ನಮಗೇನಾಗ್ತಾ ಹೋಗುತ್ತೆ, ಇಳಿಮುಖ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ನಾವು ಏನಂತ ಹೇಳ್ತೀವಿ, ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಅಂತ ಹೇಳ್ತೀವಿ. ಓಕೆ, ನಾನು ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಅಂತಂದರೆ ಯಾವುದೇ ಒಬ್ಬ ಅನುಭೋಗಿಯು ಒಂದು ಸರಕು ಆಗಿರ್ಬೋದು ಅಥವಾ ಸೇವೆ ಆಗಿರ್ಬೋದು. ಓಕೆ, ಯಾವುದೇ ಒಬ್ಬ ಅನುಭೋಗಿಯು ಸರಕು ಅಥವಾ ಸೇವೆಯನ್ನು ನಿರಂತರವಾಗಿ ಸೇವನೆ ಮಾಡ್ತಾ ಬಂದಂತೆಲ್ಲ ಆ ಸರಕು ಅಥವಾ ಸೇವೆಯಿಂದ ಸಿಗುವ ತುಷ್ಟಿಗುಣದ ಪ್ರಮಾಣ ಏನಾಗುತ್ತೆ, ಬರ್ಬರ್ತಾ ಇಳಿಮುಖವಾಗ್ತಾ ಬರುತ್ತೆ. ಸೊ ಅಂತಹದಕ್ಕೆ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಪ್ಪ ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೀವಿ. ಅರ್ಥ ಆಯ್ತಾ ಇವಾಗ ನಿಮಗೆ? ಓಕೆ, ನಾವಿಲ್ಲಿ ಒಟ್ಟು 3 ಪಾಯಿಂಟ್ ತಿಳ್ಕೊಂಡಿದ್ವಿ. ಇಳಿಮುಖ ಸೀಮಾಂತ ನಿಮ್ಮನ್ನು ಪರಿಚಯ ಮಾಡಿದವರು ಯಾರು ಮತ್ತು ಅದನ್ನು ಅಭಿವೃದ್ಧಿಪಡಿಸಿದವರು ಮತ್ತು ಅದರ ಮೀನಿಂಗ್ ಏನು. ಓಕೆ, ನೆಕ್ಸ್ಟ್ ನಾವೇನು ಮಾಡೋಣ, ಅದರ ಕಲ್ಪನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ಸಿದ್ಧಾಂತಕ್ಕೆ ತನ್ನದೇ ಆಗಿರ್ತಕ್ಕಂಥ ಕಲ್ಪನೆಗಳಿದವು, ಆ ಕಲ್ಪನೆಗಳು ಅಸ್ತಿತ್ವದಲ್ಲಿ ಇದ್ದಾಗ ಮಾತ್ರ ಏನಾಗುತ್ತೆ ಈ ಸಿದ್ಧಾಂತ ಅನ್ವಯ ಆಗುತ್ತೆ. ಅವುಗಳಿಗೆ ನಾವೇನಂತ ಹೇಳ್ತೀವಿ, ಕಲ್ಪನೆಗಳು ಅಥವಾ ಊಹೆಗಳು, ಅಸಂಪ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇವನ್ನ ಒಂದೊಂದಾಗಿ ಆ ಕಲ್ಪನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ಒನ್ ಏನಿದೆ, ಅನುಭೋಗದ ಘಟಕಗಳು ನಿರಂತರವಾಗಿ ಅನುಭೋಗದ ಘಟಕಗಳು ನಿರ್ದಿಷ್ಟ ಗಾತ್ರದ ಘಟಕಗಳಾಗಿರಬೇಕು. ಉದಾಹರಣೆಗೆ ಒಂದು ಲೋಟ ಟೀ, ಒಂದು ಬಾಟಲ್ ತಂಪು ಪಾನೀಯ ಅಥವಾ ಒಂದು ಸೇಬಿನ ಹಣ್ಣು. ಓಕೆ, ಅದಕ್ಕೂ ಬಿಫೋರ್ ನಾನು ನಿಮಗೆ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮದ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಓಕೆ, ಏನಪ್ಪ ಉದಾಹರಣೆ ಅಂದರೆ, ಇಲ್ಲಿ ನೋಡಿ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಅಂತಂದ್ರೆ ಏನು ಹೇಳಿ, ಅನುಭೋಗಿಯೊಬ್ಬನು ಯಾವುದೇ ಒಂದು ಸರಕನ್ನು ನಿರಂತರವಾಗಿ ಸೇವನೆ ಮಾಡ್ತಾ ಬಂದಂತಿಲ್ಲ ಆ ಸರಕಿನಿಂದ ಸಿಗುವ ದೃಷ್ಟಿಗುಣದ ಪ್ರಮಾಣ ಬರ್ಬರ್ತಾ ಏನಾಗುತ್ತೆ, ಇಳಿಮುಖ ಆಗುತ್ತೆ. ಇದಕ್ಕೆ ನಾವು ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇಲ್ಲಿ ನೋಡಿ ನೀವೆಲ್ಲ ಕಾಲೇಜಿಗೆ ಬಂದಿರ್ತೀರ ಅಂದ್ಕೊಳ್ಳಿ. ಸೊ ಕಾಲೇಜಿಂದ ಮನೆಗೆ ಹೋಗ್ತೀರಿ, ಯಾವುದೋ ಒಂದು ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಮನೆಗೆ ಹೋಗ್ತೀರಿ. ಮನೆಗೆ ಹೋದ ತಕ್ಷಣ ನಿಮ್ಗೆ ಏನಿಸುತ್ತೆ, ನೀರು ಕುಡಿಬೇಕನ್ಸುತ್ತೆ. ಫಸ್ಟ್ ಊಟ ತಿಂಡಿ ಏನೂ ಬೇಡ, ಫಸ್ಟ್ ಹೋದ ತಕ್ಷಣ ನೀರು ಕುಡಿಬೇಕಂತ ಅನಿಸುತ್ತೆ. ಹೌದಾ? ಹೋದ ತಕ್ಷಣ ಒಂದು ಗ್ಲಾಸ್ ನೀವು ಏನು ಮಾಡ್ತೀರಿ, ನೀರು ಕುಡಿತೀರಿ. ಅವಾಗ ನಿಮ್ಗೆ ಏನಾಗುತ್ತೆ, ತುಷ್ಟಿಗುಣದ ಪ್ರಮಾಣ ಅತಿ ಹೆಚ್ಚು ಸಿಗುತ್ತೆ. ಹೌದಾ? ಅದೇ ನೀವು ಎರಡನೇ ಗ್ಲಾಸಲ್ಲಿ ಕುಡಿದಾಗ ಏನಾಗುತ್ತೆ, ತುಷ್ಟಿಗುಣ ಸಿಗುತ್ತೆ, ಬಟ್ ಮೊದಲನೇ ಗ್ಲಾಸ್ನಷ್ಟು ಏನಾಗಲ್ಲ, ಎರಡನೇ ಗ್ಲಾಸಲ್ಲಿ ತುಷ್ಟಿಗುಣ ಸಿಗಲ್ಲ. ಸೊ ಹಾಗೆ ನೀವು ಮತ್ತೆ 3ನೇ ಗ್ಲಾಸ್ ಕುಡಿದ್ರೆ ಏನಾಗುತ್ತೆ, ತುಷ್ಟಿಗುಣ ಸಿಗುತ್ತೆ, ಬಟ್ 2ನೇ ಗ್ಲಾಸ್ನಷ್ಟು 3ನೇ ಗ್ಲಾಸ್ಗೆ ಏನಾಗಲ್ಲ, ನಮಗೆ ಯುಟಿಲಿಟಿ ಸಿಗಲ್ಲ. ಮತ್ತು ಹಾಗೇನೋ ಕಂಟಿನ್ಯೂ ಮಾಡಿದ್ರೆ 4ನೇ ಗ್ಲಾಸ್ ನೀರು ಕುಡಿದಾಗ
ग्लास कुड़े साक नाकने ग्लास कुन दुष्गुण तुम कड़मे इन अदे रीति ईदने ग्लास कुन अली साकिन साकप नहीं स्टेज बरते अकस्मात आरने ग्लास कुड़ी कुड़ी वांति आगते ये आगेबूल निम्हे फॉर एग्जांपल निम्हे जामून तुम इष्ट अदा जामून इष्ट अंतमी फस्ट वो जामून तीन आवे दुष्टिगुण तुम जास्ती है तुम इष्ट इन एरने जामून तीन फस्ट जामून अस्ेन दुष्टिगुण सरने जामून नाकने जामून ईदने जामून हाँ नहीं कंटिन्यूस आर जामून तेन इले साकप तोदनबू हौदा सो इतर्थ ऐन याद आगेबूल सरकु अथवा सेवेन ना कंटिन्यूअस्ली निरंतर सेवे माता बंद आ वस्तु दुष्टिगुण अथवा तृप्ति नमगेन बरबरता इलीमुख आगता बरते सो अंत ना इलीमुख सीमा अंत दुष्टिगुण नियम अंत ओके सो इतने आगे कल्पने कल्पने अस्तिवे नियम अतक अन्वय आगते सो फस्ट कल्पने नानवे अनुभव घटक निर्दिष्ट गात्र घटक अद हेप फॉर एग्जांपल ग्लास ना मन तुड़े फस्ट ग्लास इष्टे ग्लास इष्टे ग्लास इष्टे ग्लास इतना डिफरेन्स गोत मोदी मोदी तुम चिखदे नमी कुछ अनुभव आगे फस्ट
निरंतर हब अनुभोग सेवने जामून जामून एक्सापल तक ना बेगे जामून तुम मध्यान जामून तुम नईट जामून तुम मत मारने दिन एडगे जामून ते अमेर व्यत्यास गोत दुष्टगुण हेच्चु कड़मे गोत गोल या गोत अली टाइम ऐन तुम जास्ति सो टाइम जास्ति नमेंगे अन्वय के आगो बट अद्र बदल कंटिन्वस्ली जामून तिंता नमेन गोत साको बेलो गोत ओके मैंगो हम तक एक्सापल नानी बेगे वो मवीन हण्ण तुम मध्यान मवीन हण्ण तुम मत रात्रि मवीन हण्ण तीन ऐन हण्ल व्यत्यास गोत नन ऐने गोल बेगे तू नग अस्े दुष्टिगुण सदे मवीन हण्ण मध्यान तू नस्े दुष्टिगुण सदे मवीन हण्ण रात्रि तू नन अदे प्रमाण दुष्टिगुण सदे याद रीतिया व्यत्यास अंत आगो सो हांगी नियम अन्वय आगे अरे आ घटकव ना कंटिन्वस् इवे ईद मवीन हण्ण ईवे तक ना निजवागू नन फीलिंग आगते ये इष्ट आगते नन गोत सो हमारी मूरने आ घटकव निरंतर सेवने सो नेक्स्ट अनुभोगी विचारशीलन ओके अनुभोगी अंतर हेरपे थिंक विचार फॉर एग्जांपल मगुद आयता आ मगुगे तक पैके दुष्टिगुण सिंत अदूस ऐन जास्ती फस्ट कड़मे हूँ बिस्केट पैकेट को फस्ट बिस्केट तप नहीं दुष्टिगुण सिरने बिस्केट तेन मूरने बिस्केट तेन मगुन ऐन या गल अस्टल के प्रमाण कड़मे सो नियम अन्वय आगे अली हेपर विचारशीलन आगे अनुभवी ओके विचारशीलन आगदे नियम अंत अन्वय आगते हेलबू नेक्स्ट अनुभव वस्तु बेले अदर बदली वस्तु बेलो स्थिरते ओके अनुभव में वस्तु बदली वस्तु सो आ बदली वस्तु बेले ईक्वल आगे स्थिरते आवेन नियम अतक अन्वय आगते हेलब सो नेक्स्ट नो तुष्टिगुण संख्या सूचक संख्य यूनिट नावेब अली अरे फस्ट मवीन हण्ण हंड्रेड पर्सेंट नन के इष्ट आयु अस्ट दुष्टिगुण सरने तरने अरविंत नाकने इपत् नंगे जीरो अंत ना हेलबा हादा सो हाँ दुष्टिगुण नावेब संख्य नाकु निष्ट संख्य बे अस्टेब संख्य अलतोदे ओके इन लास्ट बंद अनुभोगी सरासरी आरोग्यवंतन याद रीतिया मति भ्रमण आगेबार् अंत सो हमारे अनुभोगी ऐन सरासरी बुद्धिवंतन अब यारो हुच्चरिगे आयता हुच्चरिगे मत ऐनो बुद्धिमान व्यक्ति होंगी ऐनारो को दुष्टिगुण सिन अंदर साधना ऐनो साध्य सो हाँ ओके नोड़ी अनुभोगी ऐन सरासरी आरोग्यवंतन हुच्च आगे अथवा बुद्धि बुद्धिमान व्यक्ति आगे यह नियम ऐन अन्वय आगे नोड़ी हुच्चरिगे हमबिटू नाक मगन हण को तक इवेल कंटिन्वस ऐन अनुभव आगते स्टेजलोर गोत ऐन गोत हाँ सो हाँ अंतर्गन नियम अन्वय आगो नियम अन्वय आगे आ व्यक्ति ऐन सरासरी बुद्धिवंतन हेलबू ओके।